ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಶ್ರುತಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನಿವತ್ತು ಒಬ್ಬಟ್ಟು ಮಾಡುವಂತಹ ರೆಸಿಪಿನ ಶೇರ್ ಇದ್ದೀನಿ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನ ಹಾಕೊಂಡು ಒಂದೂವರೆ ಕಪ್ಪು ಬೇಳೆನ ಹಾಕ್ಕೊಂಡು ಕುದಿಯೋ ತನಕ ನೋಡ್ಕೊಬೇಕು ಬಟ್ ಆವಾಗವಾಗ ಈ ಥರ ಕೈಯಾಡಿ ನೋಡ್ತಾ ಇರಬೇಕು ಬೇಳೆನ ಯಾಕೆ ಅಂತ ಅಂದರೆ ಒಂದು ಬೇಳೆ ಬೆಳೆಯುತ್ತೆ ಬೇಳೆ ಬೆಯ್ಯೋದಿಲ್ಲ ಹಾಗಾಗಿ ಬೇಳೆನ ತಿರುತ್ತಾ ಇರಬೇಕು ಆಮೇಲೆ ಬೇಳೆ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಬೇಳೆನ ಒಂದು ಸ್ಟೈನರ್ಗೆ ಹಾಕ್ಕೊಂಡು ನೀರನ್ನೆಲ್ಲ ಸೋಸ್ಕೊಳ್ಳಿ ಆಮೇಲೆ ನಾನಿಲ್ಲಿ ಸೇಮ್ ಲೋಟದಲ್ಲಿ ಒಂದೂವರೆ ಲೋಟ ಮೈದಾ ಹಿಟ್ಟನ್ನ ತಗೊಂಡಿದ್ದೀನಿ ಅದರಲ್ಲಿ ಕಾಲು ಕಪ್ಪು ಚಿರೋಟಿ ರವೆನ ತೊಗೊಂಡಿದ್ದೀನಿ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಅಂದರೆ ಸ್ವಲ್ಪ ಚಪಾತಿಗಿಂತನೂ ಸ್ವಲ್ಪ ತೆಳುವಾಗಿ ಕಲಿಸ್ಕೊಂಡ್ರೆ ಒಬ್ಬಟ್ಟು ತುಂಬಾ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ನಾದಬೇಕು ತುಂಬಾ ಸಾಫ್ಟಾಗಿ ಬಂದರೆ ಚೆನ್ನಾಗಿರುತ್ತೆ ಕೆಲವರು ಅರಿಶಿನ ಪುಡಿನ ಹಾಕೊಳ್ಳೋದಿಲ್ಲ ಬಟ್ ನನಗೆ ಇಷ್ಟ ಅಂತ ಹೇಳಿ ನಾನಿಲ್ಲಿ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲ ಆದಮೇಲೆ ನೀವು ಎಷ್ಟು ಎಣ್ಣೆ ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ನಾನಿಲ್ಲಿ ಏನಿಲ್ಲ ಅಂದ್ರೂ ಒಂದು ಹತ್ತು ಸ್ಪೂನು ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತ್ರೀ ಅವರ್ಸ್ ಅದನ್ನು ನೆನಿಲಿಕ್ಕೆ ಬಿಟ್ಟಿದ್ದೀನಿ ಮಧ್ಯದಲ್ಲಿ ಒಂದು ಜ್ಯೂಸನ್ನ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಅಂಜೂರದ ಹಣ್ಣನ್ನು ನಾನು ನಮ್ಮ ಮಾವನ ಮನೆಗೆ ಹೋಗಿದ್ದೆ ಫಂಕ್ಷನಿಗೆ ಅಂತ ಹೇಳಿ ಅಲ್ಲಿಂದ ಕಿತ್ಕೊಂಡು ಬಂದಿದ್ದೆ ಸರಿ ಅಂತ ಹೇಳಿ ಅದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಅದ್ರ ಸಿಪ್ಪೆನ ಎಲ್ಲ ನೀಟಾಗಿ ಪೀಲ್ ಮಾಡ್ಕೊಬೇಕು ಸ್ವಲ್ಪ ಅದನ್ನು ಹಣ್ಣಾಗಬೇಕು ಅನಿಸುತ್ತೆ ಕೆಲವೊಂದೊಂದರಲ್ಲಿ ಸ್ವಲ್ಪ ಹಾಲು ಥರ ಬರ್ತಾ ಇತ್ತು ಆಮೇಲೆ ಕಟ್ ಮಾಡಿ ಆದಮೇಲೆ ಟೇಸ್ಟ್ ಚೆನ್ನಾಗಿರುತ್ತೆ ಆ್ಯಂಡ್ ಈ ಒಂದು ಅಂಜೂರದ ಹಣ್ಣಿಂದ ತುಂಬಾ ಹೆಲ್ತಿಗೆ ಬೆನಿಫಿಟ್ ಇದೆ ಬ್ಲಡ್ ಕಮ್ಮಿ ಇದ್ದರೆ ಇಮ್ಯುನಿಟಿ ಪವರು ಬ್ಲಡ್ಡು ಪ್ರತಿಯೊಂದಕ್ಕೂ ಹೆಲ್ಪ್ ಮಾಡುತ್ತೆ ಇವಾಗ ಡ್ರೈ ಅಂಜೂರ ಇರುತ್ತಲ್ವ ಅದನ್ನು ನಾವು ಏನು ಮಿಕ್ಸ್ ಮಾಡಿಕೊಂಡು ಕುಡಿತೀವಿ ಶೇಕ್ ಥರ ಅದೇ ಥರ ಇದು ಹಸಿ ಅಂಜೂರ ಅಷ್ಟೆ ಅದಕ್ಕೆ ನಾನಿಲ್ಲಿ ಒಂದು ಏಲಕ್ಕಿ ಶುಗರು ಮತ್ತು ಐಸ್ ಕ್ಯೂಬು ಮತ್ತು ಹಾಲನ್ನ ಹಾಕ್ಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು 그런데 <laughs> ತುಂಬಾ ಹೆಲ್ತಿಗೆ ಒಳ್ಳೆಯದು ಟೇಸ್ಟ್ ಕೂಡ ಚೆನ್ನಾಗಿ ಬಂದಿತ್ತು ಸ್ವಲ್ಪ ಹಾಲನ್ನ ಜಾಸ್ತಿ ಹಾಕ್ಕೋಬೇಕು ಕಮ್ಮಿ ಹಾಲನ್ನ ಹಾಕ್ಕೊಂಡ್ರೆ ಅದು ಗ್ರೈಂಡ್ ಮಾಡ್ತಾ ಮಾಡ್ತಾರೆ ಗಟ್ಟಿಯಾಗಿಬಿಡುತ್ತೆ ಅಷ್ಟೊತ್ತಿಗೆ ಬೇಳೆ ಎಲ್ಲ ತಣ್ಣಗಾಗಿತ್ತು ಅಂತ ಹೇಳಿ ಒಂದು ಪಾತ್ರೆಗೆ ನಾನು ಬೇಳೆನ ಹಾಕ್ಕೊಂಡೆ ರಸ ಎಲ್ಲ ಕೆಳಗಡೆ ಅದನ್ನು ಸಾಂಬಾರು ಮಾಡಿಕೊಳ್ಳಿಕ್ಕೆ ಅಂತ ಹೇಳಿ ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರಿಜ್ಜಿಗೆ ಎತ್ತಿಟ್ಟಿದ್ದೆ ಹಬ್ಬದ ದಿನ ಸಾಂಬಾರು ಮಾಡೋಣ ಅಂತ ಹೇಳಿ ಬೇಳೆನ ಏನು ಹಾಕ್ಕೊಂಡಿದ್ದೆ ಅದೇ ಒಂದು ಕಪ್ಪಲ್ಲಿ ನಾನಿಲ್ಲಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಬೆಲ್ಲ ಬೆಲ್ಲನ ಹಾಕ್ಕೋತಾ ಇದ್ದೀನಿ ಆಮೇಲೆ ನಾಲ್ಕು ಏಲಕ್ಕಿ ಸಿಪ್ಪೆನ ತೆಗೆದಿಟ್ಕೊಂಡು ಈ ಥರ ಬೆಲ್ಲನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಜಾರಿಗೆ ನಾನು ಸ್ವಲ್ಪ ತಂಗಿನ ತುರಿ ಅಂದರೆ ಆ ಗ್ಲಾಸಲ್ಲೇ ಅರ್ಧ ಗ್ಲಾಸು ತಂಗಿನ ತುರಿ ನಾಲ್ಕು ಏಲಕ್ಕಿನ ಸ್ವಲ್ಪ ಕುಟ್ಟಿ ಹಾಕ್ಕೊಂಡು ನಾನು ಮಿಕ್ಸಿ ಜಾರಿಗೆ ಕಾಯಿನ ಹಾಕ್ಕೊಂಡು ಸಪ್ರೇಟಾಗಿ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ ಕೆಲವೊಂದು ಸತಿ ಕಾಯಿ ತರಿತರಿಯಾಗಿ ಉಳಿದ್ಬಿಡುತ್ತೆ ಅಂತ ಹೇಳಿ ಅಮ್ಮ ಆ ಥರ ಮಾಡಲಿಕ್ಕೆ ಹೇಳಿದ್ರು ಅಂತ ಹೇಳಿ ನೀಟಾಗಿ ಗ್ರೈಂಡ್ ಮಾಡ್ಕೊಂಡೆ ಅಷ್ಟೊತ್ತಿಗೆ ಬೆಲ್ಲ ಎಲ್ಲ ಕರ್ಗಿ ಬೇಳೆ ಈ ಥರ ಆಗಿತ್ತು ಆಮೇಲೆ ನಾನು ಏನು ರುಬ್ಕೊಂಡಿದ್ದೆ ಆ ಕಾಯಿ ತುರಿ ಸ್ವಲ್ಪ ಏಲಕ್ಕಿ ಹಾಕ್ಕೊಂಡಿದ್ದೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಕೊಂಡೆ ತುಂಬ ಬಿಸಿಯಾಗಿದ್ದಾಗಲೇ ಅದನ್ನು ಗ್ರೈಂಡ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಒಂದು ಫೈವ್ ಮಿನಿಟ್ಸ್ ಆದಮೇಲೆ ನಾನು ಅದನ್ನು ನೀಟಾಗಿ ಪೇಸ್ಟ್ ಥರ ಗ್ರೈಂಡ್ ಮಾಡ್ಕೊಬೇಕು ತರಿತರಿಯಾಗಿ ಉಳ್ಕೊಂಡಿದ್ರೆ ಒಬ್ಬಟ್ಟನ್ನ ತೊಟ್ಟುವಾಗ ನೀಟಾಗಿ ಬರೋಲ್ಲ ಅಂತ ಹೇಳಿ ಅದನ್ನೆಲ್ಲ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಎತ್ತಿಟ್ಕೊಂಡೆ ಅಂತಹ ಮೈದಾ ಹಿಟ್ಟು ಕಲಸಿ ಇನ್ನೂ ತ್ರೀ ಅವರ್ಸ್ ಆಗಿರಲಿಲ್ಲ ಅಷ್ಟೊತ್ತಿಗೆ ನನ್ನ ಮಗಳಿಗೆ ಒಂದು ರೀಲ್ಸ್ನ ಮಾಡಿಸೋಣ ಅಂತ ಹೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ ಯುಗಾದಿ ಹಬ್ಬ ಅಂತ ಅಂದರೆ ಎಣ್ಣೆ ಸ್ನಾನ ಮಾಡೋದೇ ಒಂದು ವಿಶೇಷತೆ ಅಲ್ವಾ ಅದೇ ಒಂದು ಕಾನ್ಸೆಪ್ಚುವಲ್ ಆಗಿ ನನ್ನ ಮಗಳಿಗೆ ಒಂದು ರೀಲ್ಸ್ನ ಮಾಡೋಣ ಅಂತ ಹೇಳಿ ಅವಳಿಗೂ ಕೂಡ ನೀಟಾಗಿ ಎಣ್ಣೆ ಸ್ನಾನ ಮಾಡಿಸ್ದಂಗೆ ಆಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಎಲ್ಲ ಅವಳಿಗೂ ರೆಡಿ ಇದ್ದೆ ಒಂದು ಬೌಲಿಗೆ ಸ್ವಲ್ಪ ಹರಳೆಣ್ಣೆ ಸ್ವಲ್ಪ ಅರಿಶಿನ ಪುಡಿ ಒಂದು ಎರಡು ಮೂರು ಬೇವಿನೆಲೆ ಹಾಕ್ಕೊಂಡು ಚೆನ್ನಾಗಿ ಬಿಸಿ ಮಾಡಿಕೊಂಡೆ ಆಮೇಲೆ ಬಿಸಿ ಎಲ್ಲ ಆದಮೇಲೆ ಒನ್ ಟೆನ್ ಮಿನಿಟ್ಸು ಅವಳಿಗೆ ಬಿಸಿ ಬಿಸಿ ಅಂತಾಳೆ ಅಂತ ಹೇಳಿ ಅದನ್ನು ಆರಲಿಕ್ಕೆ ಬಿಟ್ಟು ಅವಳನ್ನು ಕೂರಿಸ್ಕೊಂಡು ರೀಲ್ಸ್ನ ಮಾಡಿಸೋಕ್ಕೆ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ತೊಗೊಂಡು ಅವಳಿಗೂ ಕೂಡ ಚೆನ್ನಾಗಿ ಎಣ್ಣೆ ಎಲ್ಲ ಉಜ್ಜಿ ಸ್ನಾನ ಮಾಡಿಸ್ಕೊಂಡು ಬಂದೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನು ಒಂದು ಟೆನ್ ಮಿನಿಟ್ಸ್ ಅಮ್ಮ ಸುಸ್ತು ಅಂತ ಹೇಳ್ತಾ ಇದ್ಲು ಅಂತ ಹೇಳಿ ಹಾಗೆ ಅವಳನ್ನ ಕೂರಕ್ಕೆ ಬಿಟ್ಟು ಅಷ್ಟೊತ್ತಿಗೆ ಸ್ವಲ್ಪ ಒಬ್ಬಟ್ಟನ್ನೆಲ್ಲ ತೊಟ್ಕೊಳ್ಳೋಣ ಅಂತ ಹೇಳಿ ಬಂದೆ ನಾನು ಕಲಸಿಟ್ಟಿರೋ ಅಂತಹ ಮೈದಾ ನೋಡಿ ತುಂಬಾ ಚೆನ್ನಾಗಿ ಬೆಳೆದಿತ್ತು ಅದನ್ನು ನಾವು ಚಿಕ್ಕ ಚಿಕ್ಕದಾಗಿ ಉಂಡೆ ಮಾಡ್ಕೊಬೇಕು ಫಸ್ಟು ಒಬ್ಬಟ್ಟಿಂದು ಊರ್ಣ ಇರುತ್ತೆ ಅಲ್ವ ಅದನ್ನು ಉಂಡೆ ಮಾಡಿ ಇಟ್ಕೊಂಡು ಆಮೇಲೆ ಈ ಥರ ಮೈದಾನ ಹಾಕ್ಕೊಂಡು ಅದ್ರ ಮೇಲೆ ಈ ಥರ ಒಂದೊಂದೇ ಹಾಕ್ಕೋಬೇಕು ಲೈಕ್ ಎಲ್ರಿಗೂ ಸಾಮಾನ್ಯ ಒಬ್ಬಟ್ಟು ತೊಟ್ಟೋದು ಐಡಿಯಾ ಇರುತ್ತೆ ಅಂದ್ಕೊಳ್ತೀನಿ ಅಮ್ಮ ಎಲ್ಲ ಮಾಡುವಾಗ ಎಲ್ಲರೂ ನೋಡ್ಕೊಂಡಿರ್ತೀರ ಅಲ್ವಾ ನಾನು ಕೂಡ ಅಮ್ಮನ ಹತ್ರನೇ ರೆಸಿಪಿನ ಹೇಳಿಸ್ಕೊಂಡು ಕಲಿತ್ಕೊಂಡು ಮಾಡ್ತಾ ಇರೋದು ನನಗೂ ಏನಷ್ಟು ಚೆನ್ನಾಗಿ ಮಾಡೋಕೆ ಬರಲ್ಲ ಯಾವಾಗಲೂ ನಮ್ಮ ಮನೇಲಿ ಅಮ್ಮನೇ ಒಬ್ಬಟ್ಟು ಮಾಡ್ತಾರೆ ಈ ಸಲ ಫಸ್ಟ್ ಟೈಮ್ ಯುಗಾದಿ ಹಬ್ಬಕ್ಕೆ ನಾನು ಒಬ್ಬಟ್ಟು ಮಾಡಿದ್ದೀನಿ ಮನೇಲಿ ಪ್ರಾವಿಷನ್ ಸ್ಟೋರಲ್ಲೆಲ್ಲ ಒಬ್ಬಟ್ಟು ತೊಟ್ಟುವಂತಹ ಪೇಪರ್ ಸಿಗುತ್ತೆ ಅದನ್ನು ತಗೊಳ್ಳಿ ಅದರಲ್ಲಿ ಅಕ್ಕಿ ರೊಟ್ಟಿನೂ ಕೆಲವರು ತೊಟ್ಟುತ್ತಾರೆ ಇಲ್ಲ ಅಂತ ಅಂದರೆ ಬಾಳೆದೆಲೆ ಮೇಲೆ ಕೂಡ ತೊಟ್ಕೊಬೋದು ಆಮೇಲೆ ಅದರ ಮೇಲ್ಗಡೆ ಒಂದು ಟ್ರಾನ್ಸ್ಪರೆಂಟ್ ಆಗಿರುವಂತಹ ಒಂದು ಕವರ್ನ ಹಾಕ್ಕೊಂಡು ನೀಟಾಗಿ ತೊಟ್ಕೊಂಡು ಬಂದರೆ ಚೆನ್ನಾಗಿ ಹದವಾಗಿ ಬರುತ್ತೆ ದಪ್ಪ ಬೇಕು ಅಂತ ಅಂದರೆ ನೀವು ದಪ್ಪ ತೊಟ್ಕೊಬೌದು ಸಾಮಾನ್ಯವಾಗಿ ನಾವುಗಳೆಲ್ಲ ನಮ್ಮ ಮನೆಯಲ್ಲಿ ಸ್ವಲ್ಪ ತೆಳುವಾಗಿನೇ ಒಬ್ಬಟ್ಟನ್ನ ತೊಟ್ಟುತ್ತಾರೆ ಅಮ್ಮ ಎಲ್ಲ ಹಾಗಾಗಿ ನಾನು ಕೂಡ ತೆಳುವಾಗಿನೇ ಒಬ್ಬಟ್ಟು ತೊಟ್ಕೊಂಡಿದ್ದೀನಿ ಬಟ್ ಅದನ್ನು ದೋಸೆ ಕಡ್ಡಿಯಲ್ಲಿ ತೆಗೆದು ಹಾಕುವಾಗ ಸರಿ ಬರೋಲ್ಲ ಅಂತ ಹೇಳಿ ಅಮ್ಮ ಕೈಯಲ್ಲೇ ತೆಗೆದು ಹಾಕೋರು ಬಟ್ ನಮಗೆಲ್ಲ ಇನ್ನು ಕೈ ಸ್ವಲ್ಪ ಬಿಸಿ ಬಿಸಿ ಅಂತ ಅನ್ನಿಸ್ತಾ ಇರುತ್ತೆ ಆದರೂ ಕೂಡ ಟ್ರೈ ಮಾಡೋಣ ಅಂತ ಹೇಳಿ ನಾನು ಕೂಡ ಥರ ಕೈಯಲ್ಲೇ ತೆಗೆದು ಹಾಕ್ತೆ ಇಲ್ಲ ಅಂತ ಅಂದರೆ ಒಬ್ಬಟ್ಟು ಏನಾದರೂ ಕಿತ್ತೋಗ್ಬಿಟ್ರೆ ಅಂತ ಭಯ ಆಗ್ತಾ ಇತ್ತು ಬಟ್ ನನಗೇನು ತುಂಬ ಸುಡ್ತಿದೆ ಅಂತ ಅನ್ನಿಸ್ಲಿಲ್ಲ ತುದಿ ಬರಳಲ್ಲಿ ತೆಗೆದು ಮಚ್ಚಿ ಹಾಕಿದೆ ಒಬ್ಬಟ್ಟು ಕೂಡ ತುಂಬಾ ಹದವಾಗಿ ಚೆನ್ನಾಗಿ ಸಾಫ್ಟಾಗಿ ಬಂದಿತ್ತು ನೀವು ಕೂಡ ಈ ಒಂದು ರೆಸಿಪಿನ ನೆಕ್ಸ್ಟ್ ಯಾವುದಾದ್ರೂ ಹಬ್ಬಕ್ಕೆ ಅಥವಾ ಯಾವಾಗಾದರೂ ಬೇಕು ಅಂತ ಅನಿಸಿರುವಂತಹ ಟೈಮಲ್ಲಿ ಟ್ರೈ ಮಾಡಿ ನನಗೆ ಒಬ್ಬರು ತುಂಬ ದಿನದಿಂದ ಕಮೆಂಟ್ ಹಾಕ್ತಾಯಿದ್ರು ಬಿಕಾಸ್ ನಾನು ಲಾಸ್ಟ್ ಟೈಮ್ ಒಬ್ಬಟ್ಟನ್ನ ಮಾಡ್ಕೊಂಡಿದ್ವಿ ಅದ್ರದ್ದು ವೀಡಿಯೋಸ್ನ ಮಾಡಿಕೊಂಡಿದ್ದೆ ಬಟ್ ನೀಟಾಗಿ ಯಾಕೋ ಎಡಿಟಿಂಗ್ ಆಗಲಿಲ್ಲ ಕೆಲವೊಂದು ಕ್ಲಿಪ್ಪಿಂಗ್ಸ್ ಮಿಸ್ ಆಗಿತ್ತು ಅಂತ ಹೇಳಿ ಆ ಒಬ್ಬಟ್ಟು ರೆಸಿಪಿನ ಹಾಕೋಕ್ಕೆ ಆಗಿರಲಿಲ್ಲ ನಿಮಗೋಸ್ಕರ ಇವತ್ತು ಒಬ್ಬಟ್ಟನ್ನ ಮಾಡಿ ಹಾಕಿದ್ದೀನಿ ಖಂಡಿತವಾಗ್ಲೂ ಚೆಕ್ ಮಾಡಿ ಹಾಗೇ ನನ್ನ ಮಗಳಿಗೆ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದೆ ಅಲ್ವಾ ಅವಳದು ರೆಸ್ಟೆಲ್ಲ ಮಾಡಿ ಆಯಿತು ಸರಿ ಅಂತ ಹೇಳಿ ಅವಳನ್ನ ರೆಡಿ ಮಾಡೋಣ ಅಂತ ಹೇಳಿ ಒಂದು ಯುಗಾದಿ ಹಬ್ಬಕ್ಕೆ ರೀಲ್ಸ್ ಮಾಡಿಸ್ಲಿಕ್ಕೆ ಅಂತ ಹೇಳಿ ಹಬ್ಬದ ದಿನಕ್ಕೆ ತಂದಿರುವಂತಹ ಬಟ್ಟೆನ ಹಿಂದಿನ ದಿನನೇ ಹಾಕ್ಕೊಂಡು ಮಜಾ ಮಾಡಿಬಿಟ್ಲ ನನಗೂ ತುಂಬಾ ಟಯರ್ಡ್ ಆಗಿತ್ತು ಒಬ್ಬಟ್ಟೆಲ್ಲ ಮಾಡಿ ಮನೆ ಕೆಲಸ ಎಲ್ಲದು ಒಂಥರ ಸ್ಟ್ರೈನ್ ಆಗಿ ಥರ ಆಗಿತ್ತು ಆದರೂ ಕೂಡ ನನಗೆ ಯಾವಾಗಲೂ ಹಬ್ಬ ಹಬ್ಬದಲ್ಲಿ ಏನಾದರೂ ಫಂಕ್ಷನ್ಸ್ ಇದ್ದಾಗ ಅವಳಿಗೆ ರೀಲ್ಸ್ನ ಮಾಡಿಸಿ ಪ್ರಾಕ್ಟೀಸ್ ಆಗಿಬಿಟ್ಟಿದೆ ಯಾಕೆ ನಾನು ವ್ಲಾಗ್ಸ್ ಮಾಡ್ತಿದ್ದೀನಿ ಅಂತ ಹೇಳಿ ಅವಳಿಗೆ ರೀಲ್ಸ್ನ ಮಾಡೋದನ್ನ ಮಿಸ್ ಮಾಡಬೇಕು ಅಂತ ಹೇಳಿ ಕಷ್ಟ ಆದರೂ ಪರವಾಗಿಲ್ಲ ಅಂತ ಹೇಳಿ ಅವಳನ್ನ ರೆಡಿ ಮಾಡಿಕೊಂಡು ಅವಳಿಗೂ ಕೂಡ ಒಂದು ಯುಗಾದಿ ಹಬ್ಬದ ರೀಲ್ಸ್ನ ಮಾಡಿಸ್ತೆ ಬಟ್ ಅವಳಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿರೋದ್ರಿಂದ ಸ್ವಲ್ಪ ನಿದ್ದೆ ಟೈಮ್ ಬರ್ತಾ ಇತ್ತು ಅಂತೂ ಪಾಪ ನಾನು ಬೈತೀನಿ ಅಂತ ಹೇಳಿ ಕಾಪ್ರೇಟ್ ಮಾಡಿ ಚೆನ್ನಾಗಿ ರೀಲ್ಸ್ ಮಾಡಿದ್ಲು ಬೈತೀನಿ ಅಂದರೆ ಹಾಗಲ್ಲ ರೆಡಿ ಮಾಡಿಸ್ಕೊಳ್ಳೋ ತನಕ ರೆಡಿ ಮಾಡಿಸ್ಕೊಂಡು ಬಿಡ್ತಾಳೆ ರ ಅವಳಿಗೆ ಅವ್ಳಿಗೆ ರೆಡಿ ಆಗೋದು ಅಂದರೆ ತುಂಬಾ ಇಷ್ಟ ರೆಡಿ ಆದಮೇಲೆ ಅಮ್ಮ ಆಮೇಲೆ ಮಾಡ್ತೀನಿ ಆಟ ಆಡ್ತೀನಿ ಅನ್ನೋದು ಅಲ್ಲಿ ಒಂದು ಮಾವಿನಕಾಯಿನ ಕಟ್ ಮಾಡಿಟ್ಟಿರ್ತೀನ ಅದನ್ನು ತಗೊಂಡು ತಿನ್ನೋದು ರೀಲ್ಸ್ ಮಾಡೋ ಮಧ್ಯದಲ್ಲಿ ಕಿರಿಕಿರಿ ಮಾಡೋದು ರಂಗೋಲಿ ಬಿಡ್ತೀನಿ ಅನ್ನೋದು ಅಂತೂ ಕೊನೆಗೆ ಅವಳು ಹೇಳ್ದಂಗೆಲ್ಲ ಕೇಳಿಕೊಂಡು ನೀಟಾಗಿ ಒಂದು ರೀಲ್ಸ್ನ ಮಾಡಿಸಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಲಿಪಿ ಮೋಹನ್ ಅಂತ ಇದೆ ಅವಳ ಪೇಜು ಸತಿ ಚೆಕ್ ಮಾಡಿ ಆ್ಯಕ್ಚುಲಿ ಚೆನ್ನಾಗಿ ರೀಲ್ಸ್ನ ಮಾಡಿರ್ತಾಳೆ ಎಲ್ಲ ಮುಗಿಸಿ ಕೆಲಸ ಎಲ್ಲ ಮಾಡಿ ಮ ಸರಿ ಅಂತ ಹೇಳಿ ಪೂಜೆ ರೂಮೆಲ್ಲ ಬೆಳಗ್ಗೆಗೆ ಈಸಿ ಆಗುತ್ತೆ ಅಂತ ಹೇಳಿ ಪೂಜೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಪಾತ್ರೆಗಳನ್ನೆಲ್ಲ ತೆಗೆದು ಒಂದು ಕಡೆ ಜೋಡಿಸ್ಕೊಂಡಿದ್ದೆ ಹಾಗೆ ಬಾಗಿಲೆಲ್ಲ ಒರೆಸಿ ಬಾಗಿಲಿಗೆ ಸ್ವಲ್ಪ ತೋರಣ ಹಾಕೋಣ ಅಂತ ಹೇಳಿ ಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಡಿಸೈನ್ ಮಾಡೋಣ ಅಂತ ನೋಡ್ಕೊಂಡಿದ್ದೆ ಬಟ್ ಲಾಸ್ಟ್ ಇಯರ್ ಯಾಕೋ ಏನೋ ಒಂದು ರೀಸನ್ನಿಂದ ನನಗೆ ಟೈಮ್ ಆಗಲಿಲ್ಲ ಮಾಡಲಿಕ್ಕಾಗಿರಲಿಲ್ಲ ಸರಿ ಅಂತ ಹೇಳಿ ಯುಗಾದಿ ಹಬ್ಬಕ್ಕಾದರೂ ಟ್ರೈ ಮಾಡೋಣ ಅಂತ ಹೇಳಿ ಈ ಥರ ಮಾಡಿಕೊಂಡು ತೋರಣನ ಮಾಡಿ ಕಟ್ಕೊಂಡೆ ಆ್ಯಕ್ಚುಲಿ ಫಸ್ಟ್ ಟೈಮ್ ಟ್ರೈ ಮಾಡಿರೋದ್ರಿಂದ ತೋರಣನೂ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಏನಾದರೂ ಮಕ್ಕಳಿಗೆ ರೀಲ್ಸ್ ಮಾಡಿಸ್ಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ಲಿಪಿ ಪೇಜಲ್ಲಿ ಸಲ ಚೆಕ್ ಮಾಡಿ ಹಾಗೇ ನಾನು ಯಾವ ಥರ ಮಾಡಿಸ್ತೀನಿ ಅಂತ ನಾನು ಕೆಲವೊಂದು ವ್ಲಾಗ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ ಅದನ್ನು ಕೂಡ ಚೆಕ್ ಮಾಡಿ ಇವತ್ತಿಗೆ ನನ್ನ ಯುಗಾದಿ ಹಬ್ಬದ ಹಿಂದಿನ ದಿನದ ವ್ಲಾಗ್ನ ಮುಗಿಸಿದ್ದೀನಿ ಈ ಒಂದು ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಅನ್ನಿಸ್ತು ಅಂತ ಹೇಳಿ ನನಗೊಂದು ಕಮೆಂಟ್ ಹಾಕಿ ಏನಾದರೂ ಚೇಂಜಸ್ ಇದ್ದರೆ ಚೇಂಜ್ ಮಾಡ್ಕೊಳ್ತೀನಿ ನನ್ನ ವಿಡಿಯೋನ ಇಲ್ಲಿ ತನಕ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್